ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಗುಂಡು ಬದನೆಕಾಯಲ್ಲಿ ರೈಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಮಾಡ್ಕೋಬೋದು, ಬೆಳಗಿನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹಾಗೆ ಲಂಚ್ ಬಾಕ್ಸ್ಗೂ ಸಹ ತೆಗೆದುಕೊಂಡು ಹೋಗ್ಬೋದು. ತುಂಬಾ ರುಚಿಯಾಗಿರುತ್ತೆ. ಯಾವಾಗಲೂ ಒಂದೇ ರೀತಿ ಬದನೆಕಾಯಿ ರೈಸ್ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡಿ ನೋಡಿ. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಚಮಚ ಎಣ್ಣೆನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಚಮಚ ಕಡಲೆಬೇಳೆ ಹಾಗೆ 1 ಪೀಸು ಚಕ್ಕೆ, 1 ಇಂಚು ಚಕ್ಕೆನ ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1/2 ಚಮಚ ಸಾಸಿವೆ ಹಾಗೆ 1/2 ಚಮಚ ಜೀರಿಗೆ. ಜೀರಿಗೆ ಸಾಸಿವೆ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು. ಈರುಳ್ಳಿನ ನೀವು ಯಾವ ರೀತಿಯಾದರೂ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿನ ನೀವು ಸ್ಕಿಪ್ಪು ಸಹ ಮಾಡ್ಕೋಬೋದು, ಈರುಳ್ಳಿ ಇಲ್ಲಿ ಆಪ್ಷನಲ್ಲು. ನಾನಿಲ್ಲಿ 2 ಗುಂಡು ಬದನೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕ್ಯಾಪ್ಸಿಕಮ್ನು ಸಹ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾವು ಬಿಳಿ ಬದನೆಕಾಯಿ ಅಥವಾ ಮೈಸೂರು ಬದನೆಕಾಯಿನಲ್ಲಿ ಮಾಡ್ಬೋದು, ಬಟ್ ಅದ್ರ ಬದಲು ಈ ರೀತಿ ಗುಂಡು ಬದನೆಕಾಯಿಯಲ್ಲಿ ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನೀಗ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಚಮಚ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪಾಕಿ ಬೇಯಿಸ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಹೀರ್ಕೊಂಡು ಟೇಸ್ಟ್ ಕೊಡುತ್ತೆ. ಅಷ್ಟೇ ಅಲ್ಲ, ಬೇಗನೆ ಬೇಯುತ್ತೆ. ಒಂದು ಲಿಡ್ ಕವರ್ ಮಾಡಿ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅವಾಗವಾಗ ಲಿಡ್ ಓಪನ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. 1-3 ನಿಮಿಷ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು 1.75% ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. 1/4 ಚಮಚ ಗರಂ ಮಸಾಲ, 1/2 ಚಮಚ ರೆಡ್ ಚಿಲ್ಲಿ ಪೌಡರು, 1/2 ಚಮಚ ಧನಿಯಾ ಪುಡಿ, 1/4 ಚಮಚ ಅರಶಿನದ ಪುಡಿ. ಈಗ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಖಾರದ ಪುಡಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ನಾವಿಲ್ಲಿ ವಾಂಗಿಬಾತ್ ಪೌಡರ್ ಅಥವಾ ಬಿಸಿಬೇಳೆಬಾತ್ ಪೌಡರ್ ಅಥವಾ ರಸಂ ಪುಡಿನೂ ಸಹ ಸೇರಿಸ್ಕೋಬೋದು. ನಿಮ್ಮನೆಯಲ್ಲಿ ಯಾವುದಿರುತ್ತೆ ಅದನ್ನ ಸೇರಿಸ್ಕೊಳ್ಳಿ, ಅಥವಾ ಸಾಂಬಾರ್ ಪುಡಿ ಇದ್ದರೆ ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬಹುದು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತೀನಿ. ಸೊ ಈ ಬದನೆಕಾಯಲ್ಲಿ ಈ ರೀತಿ ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಈ ಗೊಜ್ಜನ್ನ ನಾವು ಚಪಾತಿಗೂ ಸಹ ತಿನ್ಬೋದು. ನಾನಿಲ್ಲಿ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣ ನೆನೆಸಿ ಅದರ ರಸ ತೆಗೆದು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ನೀವು ಹುಳಿನ ಸೇರಿಸ್ಕೋಬೇಕಾಗುತ್ತೆ. ಬದನೆಕಾಯಿಗೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮತ್ತಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಬದನೆಕಾಯಿ ಬೇಯಬೇಕಾದ್ರೂ ಸಹ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಹುಣಸೆಹಣ್ಣಿನ ರಸ ಹಾಕಿದ ನಂತರ ಫ್ಲೇಮ್ನ ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ. ನಾನು ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ, 1/2 ಚಮಚ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಇಲ್ಲಿ ಆಪ್ಷನಲ್ಲು, ಬೇಕಿದ್ರೆ ಸೇರಿಸಿಲ್ಲ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಹುಣಸೆಹಣ್ಣಿನಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು. ಮಸಾಲೆ ನಾವು ಏನು ಪದಾರ್ಥ ಸೇರಿಸಿರ್ತೀವಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕಾಗೋಷ್ಟು ಅನ್ನನ ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ಜನಕ್ಕಾಗೋಷ್ಟು ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಸಹ ನೀವು ನೋಡಿಕೊಂಡು ಸೇರಿಸ್ಕೋಬಹುದು. ಈಗ ಲೋ ಫ್ಲೇಮಲ್ಲಿ ಅನ್ನ ಹಾಕಬೇಕಾದ್ರೆ ಫ್ಲೇಮ್ನ ಫುಲ್ಲು ಲೋನಲ್ಲಿ ಇಟ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನಕ್ಕೆ ಒಂದು ಗೊಜ್ಜು ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಲಿಡ್ ಕವರ್ ಮಾಡಿ 1-2 ನಿಮಿಷ ಬಿಟ್ಟು ನಂತರ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ. ಚಟ್ನಿ, ಮೊಸರು ಬಜ್ಜಿ ಅಥವಾ ಹಾಗೆ ಆದರೂ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸು ಹಾಗೆ ಬ್ರೇಕ್ಫಾಸ್ಟ್ ಡಿನ್ನರ್ಗೆ ಊಟಕ್ಕೂ ಸಹ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.